Hi viewers, good morning. Welcome back to another video. Ivattu nan mushroom dum biryani heg madodu anta torisukortini banni. Eco Valley Farm Fresh Hygienic product idu mushroom do. Idu bandi low calorie irutte, zero fat irutte, matte idu neeral beliyodu idu. Mushroom aarogyakku tumba olledidu. Mushroom idu thalkondidini. ತೊಳ್ಕೊಂಡ್ಬಿಟ್ಟು ಇದು ಮ್ಯಾರಿನೇಟ್ ಮಾಡಬೇಕು. ಮೂರು ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅರ್ಧ ನಿಂಬೆಹಣ್ಣು ಕಟ್ ಮಾಡಿಟ್ಕೋಬೇಕು. ಅದು ಆಮೇಲೆ ಇದು ಒಂದು ಬೌಲಿಗೆ ಹಾಕ್ಕೊಂಡು ತೊಳೆದಿದ್ದಾಮೇಲೆ ತೆಗ್ದು ಸಪ್ರೇಟಾಗಿ ಬೌಲಿಗೆ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. 30 ನಿಮಿಷ ಬಿಡಬೇಕು ಮ್ಯಾರಿನೇಟ್ ಆಗೋದಕ್ಕೆ. ಚೆನ್ನಾಗಿ ಅದರಲ್ಲಿ ಖಾರ ಹಿಡೀಲಿ ಅನ್ನೋದಕ್ಕೋಸ್ಕರ ಮಶ್ರೂಮು. ಅದಾದಮೇಲೆ ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದರದು ಪಲಾವ್ ಎಲೆ, ಈರುಳ್ಳಿ 2, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ ಅಲ್ಲ ಅದು ಕಟ್ ಮಾಡ್ಕೊಂಡು ನಾನು ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ 2, ಹಸಿಮೆಣಸಿನ್ಕಾಯಿ ಇಲ್ಲೂ 3 ಇಟ್ಕೊಂಡಿದ್ದೀನಿ, ಕೊತ್ತಂಬರಿ, ಪುದೀನ. ಈ 3 ಬಂದು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಉಪ್ಪು ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗಬೇಡಿ. ಇದು ಸಾಗಿ ದ ಮ್ಯಾಜಿಕ್ ಆಫ್ ಟೇಸ್ಟ್ ದೊನ್ನೆ ಬಿರಿಯಾನಿ ಮಸಾಲ ಅನ್ನೋದ್ರದ್ದು. ಇವತ್ತೆ ಎಲ್ಲ ಪೇಸ್ಟ್ ರೆಡಿ ಇರುತ್ತೆ. ಇಷ್ಟದ್ದು ಮಾತ್ರ ಬೇಕಾಗಿರೋದು ಮಾಡ್ಕೋಬೇಕಾಗಿರೋದು. ಬನ್ನಿ ಇದು ಆಗಾಮೇಲೆ ಹೇಗೆ ನೆಕ್ಸ್ಟ್ ಮಾಡೋದು ಅಂತ ತೋರಿಸ್ತೀನಿ. ಒಂದೂವರೆ ಗ್ಲಾಸ್ ತೊಗೊಂಡಿದ್ದೀನಿ ನಾನು ಬಿರಿಯಾನಿ ಮಾಡೋದಕ್ಕೆ. 1 ಗ್ಲಾಸ್ ಬಂದ್ಬಿಟ್ಟು ಬುಲೆಟ್ ರೈಸು, ಇನ್ನು 1/2 ಗ್ಲಾಸ್ದು ಬಂದುಬಿಟ್ಟು ಬಾಸುಮತಿ ರೈಸ್ದು. ಟೇಸ್ಟಿಗೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ಟವ್ ಅಣಸೋಣ. ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ತುಪ್ಪ 1 ಟೇಬಲ್ ಸ್ಪೂನ್ ಹಾಕೋಣ. ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಪಲಾವ್ ಎಲೆ ಹಾಕ್ತಿದ್ದೀನಿ. ಕಾದಿದೆ, ಈರುಳ್ಳಿ ಹಾಕ್ತೀನಿ. ಅದೊಂಚೂರು ಬಾಡಿಸ್ಕೋತಾ ಇರಬೇಕಾಗತ್ತೆ ಸೌತಲ್ಲಿ. ಲೈಟ್ ಬ್ರೌನ್ ಆಗಿದೆ ಸಾಕು. ಇವಾಗ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡಿದ್ರಲ್ಲ 2 ಪ್ಯಾಕೆಟ್ಗಳು, ಅದನ್ನು ಹಾಕೋಣ. ಬಿಡಕ್ಕೆ ಹೋಗಬೇಡಿ, ಇದೋಗುತ್ತೆ. ಬ್ಲೆಂಡ್ ಮಾಡಬೇಕು. ಮಿಕ್ಸ್ ಆಗಿದೆ ನೀಟಾಗಿ. ಈಗ ಮಶ್ರೂಮ್ ಹಾಕ್ಬಿಡೋಣ. ಇದು ಹೀಗೆ ಬ್ಲೆಂಡ್ ಮಾಡ್ತಾ ಇರೋಣ ಒಂದು 5 to 10 ಮಿನಿಟ್ಸ್. ತಳ ಹಿಡಿಯೋಕೆ ಬಿಡೋದು ಬೇಡ. ಪೇಸ್ಟ್ ಮಾಡ್ಕೊಂಡಿದ್ರಲ್ವಾ, ಇದನ್ನು ಪುದೀನ, ಕೊತ್ತಂಬರಿ, 3 ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿ ಅದನ್ನು ಹಾಕ್ಬಿಡೋಣ ಪೂರ. ಒಂದು 5 ನಿಮಿಷ ತಿರುಗಿಸ್ಬೇಕು.
ಒಂದೂವರೆ ಗ್ಲಾಸ್ ಅಕ್ಕಿಗೆ 1 ಪ್ಯಾಕೆಟ್ ಪೌಡ್ರ್ ಹಾಕಿದ್ದೀವಿ. ಚೆನ್ನಾಗಿ ಅದನ್ನು ತಿರುಗಿಸ್ಬೇಕು ಬ್ಲೆಂಡ್ ಮಾಡಿ. ಇನ್ನೊಂದು 5-10 ನಿಮಿಷ ಇದೇ ಥರ ತಿರುಗಿಸ್ತಾ ಇರೋಣ, ಬ್ಲೆಂಡ್ ಮಾಡೋಣ. ಚೆನ್ನಾಗಿ ಮಸಾಲೆ ಹಿಡ್ದು ಸ್ಮೆಲ್ ಬರಲಿ. ಉಪ್ಪು ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗಬೇಡಿ, ಅದರಲ್ಲೇ ಇರುತ್ತೆ. ಮಸಾಲೆ ಹಿಡ್ದಿದೆ, ಅಕ್ಕಿ ಹಾಕ್ಬಿಡೋಣ. ಅದ್ರ ಜೊತೆನೆ ನೀರ್ದು ಇದೆ. ಒಂದ್ಸಲಿ ಎಲ್ಲ ತಿರ್ಸ್ಕೊಂಬಿಡೋಣ. 3 ಗ್ಲಾಸ್ ನೀರು ಹಾಕಿದ್ದೀನಿ ನಾನು, 1.5 ಗ್ಲಾಸ್ ಅಕ್ಕಿಗೆ. ನಾನು ನೀರು ಹಾಕಾಮೇಲೂ ನೋಡಿದೆ ಎಲ್ಲ ಕರೆಕ್ಟ್ ರೇಷಿಯೋಲಿ ಬಂದಿದೆ, ಎಲ್ಲ ಕರೆಕ್ಟಾಗಿದೆ. ಹಾಗಾಗಿ ಈಗ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟು ವಿಸಿಲ್ ಹಾಕ್ಬಿಡೋಣ. 3 ವಿಸಿಲ್ ಕುಗ್ಸ್ಕೊಳ್ತೀನಿ, ಅದಾಮೇಲೆ ಆಫ್ ಮಾಡಿ ಹೇಗೆ ಬಂದಿದೆ ನೋಡೋಣ. ಬನ್ನಿ ಬನ್ನಿ, ಆಗಿದೆ ನೋಡೋಣ. ವಾವ್, ಘಮ ಘಮ ಸ್ಮೆಲ್ಲು, ಎಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ, ನೀವೇ ನೋಡ್ಬೋದು ಎಷ್ಟು ಹುಡುಹುಡಿಯಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ ಇದು. ಬಂದು ಸಗಾಯಿ ಪೌಡ್ರದು ಬಂದು ಆನ್ಲೈನಲ್ಲೂ ಅವೈಲೇಬಲ್ ಇದೆ, ಹಂಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಆರ್ಡ್ರ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.